ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಪ್ಪ, ತುಂಬ ಕೆಲಸ, ಹಬ್ಬದ ಕೆಲಸ, ಹಬ್ಬದ ಅಡುಗೆ. ಅಂದರೆ ನಾವು ಶಿವಾಜಿನಗರದಲ್ಲಿ ಮಾರಿ ಹಬ್ಬ ಮಾಡಿದ್ವಲ್ವಾ, ಅಲ್ಲಿಂದ ನಾವು ದೇವ್ರಿಗೆ ಮರಿ ಬಿಟ್ಟಿದ್ದು. ಅಲ್ಲೇ ಮರಿ ಕುಯ್ಕೊಂಡು ಮಟನ್ ಕಟ್ ಮಾಡ್ಕೊಬಂದು ಮನೇಲಿ ಎಲ್ಲರಿಗೂ ಅಡುಗೆ ಮಾಡಿ ಅವ್ರಿಗೆ ಊಟ ಕೊಟ್ಟು ಫುಲ್ ನೆಂಟರು, ತುಂಬಾ ನೆಂಟರು ಬಂದಿದ್ದರು. ಅಂದರೆ ಯಾವುದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನಾವು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಬೇಕಿತ್ತ. ನಾವು ನೈಟ್ ಬೆಳಗ್ಗೆನಲ್ಲಿ ಜಾತ್ರೆ ಆಯಿತು. ಬೆಳಗ್ಗೆ ಒಂದು 10 ಗಂಟೆಗೆಲ್ಲ ಮರಿ ಎಲ್ಲ ಕುಯ್ದರು. ನಾವು ಮನೆಗೆ ಬರೋಷ್ಟರಲ್ಲಿ ಮಟನ್ ಎಲ್ಲ ಕಟ್ ಮಾಡಿಸ್ಕೊಂಡು 12 ಗಂಟೆ ಆಯಿತು. 12 ಗಂಟೆಗೆ ಬಂದು ಎದ್ನ ಬಿದ್ನ ಅಂತ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡೋಕ್ಕೆ ಬಂದರೆ ನೋಡಿದ್ರೆ ಕರೆಂಟೇ ಇಲ್ಲ. ಏನೋ ಟಿ ಸಿ ಪ್ರಾಬ್ಲಮ್ ಬಂದ್ಬಿಟ್ಟು, ನಮ್ಮ ಮೈಸೂರಲ್ಲಿ ಯಾವಾಗಲೂ ಹೋಗ್ದು ಕರೆಂಟು, ನಮ್ಮ ಹಬ್ಬದ ದಿನನೇ ಕರೆಂಟ್ ಹೋಗಿದೆ. ಹಾಗಾಗಿ ಶೈಲು ನಮ್ಮ ರಂಜು ಇಬ್ಬರು ಕೂಡ ಮುಂದೆ ಬೇಗನೆ ಬಂದುಬಿಟ್ಟಿದ್ರು. ಹಾಂ, ನೀನು ಓಕೆ ಓಕೆ, ಸರಿ ಮಾತಾಡು, ಹೇಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕಂತ ನೋಡಿ ಹೇಗೆ ಹೇಳ್ತಾನೆ ಅಂತ ಬುಜ್ಜಿ ಬೇಬಿ. ಓಕೆ, ಆಯ್ತು, ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಕಮೆಂಟ್ ಮಾಡಿ ಬುಜ್ಜಿಗೋಸ್ಕರ. ಕಮೆಂಟ್ ಮಾಡಿ ಬುಜ್ಜಿಗೋಸ್ಕರ, ಅಮ್ಮಮ್ಮನ ಕಮೆಂಟ್ ಮಾಡಿ, ಮಮ್ಮನ ಕಮೆಂಟ್ ಮಾಡಿ, ಪಪ್ಪನ ಕಮೆಂಟ್ ಮಾಡಿ. ಆಯ್ತು, ಎಲ್ರಿಗೂ ಮಾಡ್ತಾರೆ. ಮಮ್ಮನ ಕಮೆಂಟ್ ಮಾಡಿ ಆಮೇಲೆ ಅಷ್ಟೇ. ದಾದಿ ತಾತಕ್ಕೆ ಕಮೆಂಟ್ ಮಾಡಿ, ಎಲ್ರಿಗೂ ಮಾಡ್ತಾರೆ. ಹಾಗಾಗಿ ನಾವು ಮಧ್ಯಾಹ್ನ ಒಂದು 12 ಗಂಟೆಗೆ ಬಂದು ಎಲ್ಲ ಅಡುಗೆ ಮಾಡಿ ಬಂದವ್ರಿಗೆ ಊಟಕ್ಕೆಲ್ಲ ಬಡಿಸಿ ಅವ್ರು ಹೋಗೋಷ್ಟು ಅವ್ರ ಮಮ್ಮನಿಗೂ ಕಮೆಂಟ್ ಮಾಡ್ಬೇಕಂತೆ. ಸಂಜೆಗೆಲ್ಲ ಸಂಜೆ 7 ಗಂಟೆ ಆಯ್ತು, ಎಲ್ಲರಿಗೂ ಅವ್ರಿಗೆ ಊಟಕ್ಕೆ ಕೊಟ್ಟು ಅಂದರೆ ಬಂದುಬಿಟ್ಟು ಬೇಗ ಬೇಗನೆ 2 ಗಂಟೆಗೆ ನಾವು ಹೇಳಿದ್ದು ಊಟಕ್ಕೆ 2 ಗಂಟೆ ಒಳಗಡೆನೆ ಅಡುಗೆ ಆಗುತ್ತೆ, ಬನ್ನಿ ಅಂತ. ಹಾಗೆಯೇ ನೆಂಟ್ರಲ್ಲ ನಾವು 2 ಗಂಟೆ ಅಷ್ಟರಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. 1:45ಗೆಲ್ಲ ಅಡುಗೆ ಮಾಡಿ ಮುಗಿಸ್ದೆ. ಒಂದು ಅಂದರೆ ಒಂದು 15 ಕೆಜಿಯಷ್ಟು ಮಟನು, ಒಂದು 6-7 ಕೆಜಿ ಚಿಕನು, ಬೋಟಿ, ಗೀ ರೈಸ್, ವೈಟ್ ರೈಸ್, ಮಾಮೂಲಿ ಸೈಡ್ಸ್ಗೆ ಅಷ್ಟೇ. ಇಷ್ಟೆಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸಿ ಫುಲ್ಲು ಒಂದು ಸ್ವಲ್ಪ ತುಂಬಾ ಟಯರ್ಡು. ನೈಟು 10 ಗಂಟೆ ಆದರೆ ತುಂಬಾ ಕಾಲು ನೋವು ಇದೆಲ್ಲ ಆಯಿತು. ಆದರೆ ಅಷ್ಟರಲ್ಲಿ ನನ್ನ ನಾದಿನಿ ಅಂದರೆ ನಮ್ಮ ಯಜಮಾನ್ರ ತಂಗಿ ಇದಾರಲ್ಲ ಪ್ರೇಮ, ನನ್ನ ನಾದಿನಿ ಮತ್ತು ನಮ್ಮ ರಂಜು, ಶೈಲು, ನಮ್ಮ ಮನೆಯವರು ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು. ಅದೊಂದು ಖುಷಿ ಎಲ್ಲ ಇದ್ದು ನನ್ನ ನಾದಿನಿ ಸಂಜೆವರೆಗೂ ಇದ್ದು ಎಲ್ಲ ಹೋಗ್ಬೇಕು ಅಂದ್ಕೊಂಡು ನೈಟ್ ಹೊಂಟೋದ್ಲು. ಉಳ್ಕೊಳ್ಳಿಲ್ಲ ಸರಿಯಪ್ಪ ಹೋಗೋಂದೆ, ಯಾಕೆ ಅಲ್ಲೂ ಕೂಡ ಯಾವುದೋ ಹಬ್ಬ ಇದೆ ಅಂದ್ಕೊಂಡು ಹೋದರು. ಹಾಗಾಗಿ ಇಷ್ಟೆಲ್ಲ ಆಯಿತು. ಅಂದರೆ ಮಾವ ಬೆಳಗ್ಗೆ ಊರಿಗೆ ಹೋದರು, ಅತ್ತೆ ಇಲ್ಲೇ ಇದ್ದಾರೆ, ಈಚೆ ಕುಂತಿದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಮತ್ತು ಅತ್ತೆ ಜೊತೆ ಒಂದಷ್ಟು ಮಾತುಕತೆ ಆಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ಇವತ್ತು ಮಾಡ್ತೀನಿ, ನಾಳೆ ವೀಡಿಯೋ ಮಾಡ್ತೀನಿ. ಮತ್ತು ನಾಳೆ ನಮ್ಮದು ಆ್ಯನಿವರ್ಸರಿ ಕೂಡ ಇದೆ. ನಾಳೆ ಅಂದರೆ ಇದು ನಾಳೆನೇ ಬರೋದು ವೀಡಿಯೋ. ನಾಳೆ ಅಂದರೆ ಇವತ್ತು ಬುಧವಾರ, ಗುರುವಾರನೇ ವೀಡಿಯೋ ಬರೋದು, ನಮ್ಮದು ಗುರುವಾರನೇ ಆ್ಯನಿವರ್ಸರಿ ಇರೋದು. ಹಾಗಾಗಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪ್ರಶ್ನೆಯಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ ಬನ್ನಿ. ಇವಾಗ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಎಲ್ಲರೂ ಮನೇಲಿ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ಊರಿನಲ್ಲಿ ತುಂಬಾ ಮಳೆ ಅಂದರೆ ನಮ್ಮ ಮೈಸೂರಲ್ಲೆಲ್ಲ ಗದ್ದೆಯಲ್ಲಿ ಆನ್ಕಲ್ ಮಳೆ ಆಗಿದೆಯಂತೆ, ಅದೆಲ್ಲ ವೀಡಿಯೋ ಮಾಡಿ ಕಳಿಸಿದ್ದಾರೆ ಅಂತ. ಇಲ್ಲಿಗೆ ನಾನು ನೋಡಿಲ್ಲ, ಇಲ್ಲೂ ಅಂತೂ ಮಳೆ ಇವಾಗಲೇ ಬರೋ ಥರ ಇದೆ. ಯಾಕೆ ಅಂದರೆ ತುಂಬ ಗುಡುಗ್ತಾ ಇದೆ, ಮತ್ತು ಫುಲ್ಲು ಮಳೆ ವಾತಾವರಣ ನೋಡ್ಬೋದಲ್ವಾ. ಸಂಜೆ ಒಂದು 5 ಗಂಟೆ ಆಗಿದೆ, ಎಲ್ಲ ಸಂಜೆ ಕತ್ತಲಾಗಿರೋ ಥರ ಕಾಣಿಸ್ತಾ ಇದೆ, ಒಂಥರ ತಂಪಾಗಿದೆ. ನೆನ್ನೆ ಕೂಡ ಮೋಡ ಇತ್ತು, ಇವತ್ತು ಕೂಡ ಗುಡುಗ್ತಾ ಇದೆ. ನೋಡ್ಬೇಕು, ಹೇಳೋಕ್ಕಾಗಲ್ಲ. ಮಳೆ ಬಂದರೂ ಬರ್ಬೋದು, ಖುಷಿಯಾಗುತ್ತೆ ಮಳೆ ಹೋದರೆ, ಯಾರು ಖುಷಿ ಇರಲ್ಲ ಅಲ್ವಾ. ಇದೂಳು ಪಳೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಬನ್ನಿ ಇವಾಗ ನೋಡಿ ಇಷ್ಟು ಗ್ರೀನ್ ಗ್ರೀನ್ ಆಗಿದೆ. ನಾನು ಈ ಜಾಗದಲ್ಲಿ ನಿಂತ್ಕೊಂಡು ಇದೆಲ್ಲ ನೋಡಿಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಇಲ್ಲಿದ್ದರೆ ನಮ್ಮ ತೋಟ ಫೀಲ್ ಬರುತ್ತೆ, ಯಾಕಂದ್ರೆ ಇಲ್ಲೆಲ್ಲ ಮರಗಳಿರೋದ್ರಿಂದ ಒಂಥರ ಖುಷಿ, ಫ್ರೆಶ್ ಗಾಳಿ ಬರ್ತಾ ಇರುತ್ತೆ. ಹಾಗಾಗಿ ಏನೋ ಖುಷಿ. ಬನ್ನಿ ಇವಾಗ ಈಚೆ ಹೋಗೋಣ. ಸೋಮೇಗೌಡರು ಇಲ್ಲೇ ನಿಂತಿದ್ದಾರೆ, ನಮ್ಮ ಅತ್ತೆ ಕೂಡ ಇಲ್ಲೇ ಕೂತಿದ್ದಾರೆ. ಆರಾಮಾಗಿ ಗಾಳಿ ಬೀಸ ಬಂದ್ಬಿಟ್ಟು ಕೂತ್ಕೊಂಡು ವಾಕ್ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡ್ತಾವ್ರೆ. ಏನಕ್ಕೆ ಹೇಳಿ ಎಲ್ಲ ವೀಡಿಯೋ ಮಾಡಲ್ಲ ಅಂತೀರ, ಅವ್ರು ವೀಡಿಯೋ ಮಾಡ್ತಿದ್ದಾರೆ, ಮಗ ಮುಚ್ಕೊಂಡು ಹೋಯ್ತಾರೆ, ನಮ್ಮ ಅತ್ತೆ ಅದಕ್ಕೆ ವೀಡಿಯೋ ಮಾಡಲ್ಲ. ಎಲ್ಲ ಕೇಳ್ತಾರತ್ತೆ, ನಿಮ್ಮ ಅತ್ತೆ ಮಾವ ನಿಮ್ಮ ಮನೆಗೆ ಬರೋದಿಲ್ಲ, ನೀವು ಅವ್ರ ಜೊತೆ ಮಾತಾಡಲ್ಲ, ಯಾವುದಕ್ಕೂ ಕರೆಯೋದಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಗೊತ್ತಾ. ಹಂಗೆ ಮಾತಾಡ್ಕಲಿ ಅಂದರಿಯಾ ಅಲ್ಲಿ. ಹಾಂ, ಎಲ್ಲ ಹಂಗೆ ಮಾತಾಡ್ಕೋಬೇಕಂತೆ ನೋಡಿ, ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅತ್ತೆ ಮಾವನಿಗೆಲ್ಲ ವೀಡಿಯೋವಲ್ಲಿ ತೋರ್ಕೊಳ್ಳೋಕೆ. ಬುಜ್ಜಿ ನೋಡಿ ಹೆಂಗಾಡ್ತಾ ಇದ್ದಾನೆ ಅಂತ. ಹಾಗಾಗಿ ನಾನು ವೀಡಿಯೋ ಮಾಡಲ್ಲ. ಆಮೇಲೆ ಶೈಲು ಬರ್ತಾಡಲ್ಲ ಕೂಡ ಅತ್ತೆ ಬಂದು ಇದ್ದೋದ್ರು, ನಾವು ಅದೆಲ್ಲ ವೀಡಿಯೋ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಇಷ್ಟ ಇಲ್ಲದ ಮೇಲೆ ವೀಡಿಯೋ ಮುಂದೆ ತರೋದು ಬೇಡ ಅಂತೇಳಿ ನಾವು ವೀಡಿಯೋ ಎಲ್ಲ ಮಾಡೋಕೆ ಹೋಗಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ನಮ್ಮ ಅತ್ತೆ ಜೊತೆ ಒಂದ್ಸರಿ ಕೂತ್ಕೊಂಡು ಮಾತಾಡ್ತೀನಿ, ಆ ಟೈಮಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಏನಾಯ್ತು ಬುಜ್ಜಿಮ್ಮ? ಹ್ಞೂ, ಹೋಗ್ತು ಹೊಳಿ, ಹೋಗಿ ಮೊಕನ ಬೇಡ ಅನ್ನ. ಇವಾಗ ಮಳೆ ಬರೋ ರೀತಿ ಇದೆ, ಸ್ವಲ್ಪ ಬಟ್ಟೆ ಎಲ್ಲ ನೋಡಿ, ಬೆಳಗ್ಗೆಯಿಂದ ಬರೀ ಕೆಲಸ ಅಂದರೆ ಬಟ್ಟೆ ತೊಳೆದು ಬಟ್ಟೆ ಎಲ್ಲ ಒಣಗಾಕೋದು ಇದೇ ಕೆಲಸ. ಆಮೇಲೆ ಬೆಳಗ್ಗೆ ಎದ್ದು ಇವಾಗ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋದು ನಾನು. ತುಂಬ ಬಟ್ಟೆಗಳೆಲ್ಲ ಇದೆ ಇವಾಗ ನೋಡಿ ಎಲ್ಲ. ಓ, ಇದರಲ್ಲಿ ಬಟ್ಟೆ ಇಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿ ಮಡಿಸ್ತಾ ಇದ್ದಾರೆ. ಎಲ್ಲ ಬಟ್ಟೆಗಳನ್ನ ಇಳಿಸ್ಬಿಡೋಣ. ಚೆನ್ನಾಗಿದೆ ಅಲ್ಲ ಇದು ಆಟೋಮೆಟಿಕ್ ಸಿಸ್ಟಮ್.
ಎಲ್ಲ ಕಾಲು ಒರೆಸ ಬಟ್ಟೆ ಆಗ್ಬೋದು, ನಾವು ಡೈಲಿ ಯೂಸ್ ಮಾಡಿರೋ ಬಟ್ಟೆ ಆಗ್ಬೋದು, ಮತ್ತು ಊರಿಗೆ ಹಾಕೊಂಡು ಎಲ್ಲ ಬಟ್ಟೆನೂ ತೊಳೆದು ಸಿಕ್ಕಾಬಟ್ಟೆ ಬಟ್ಟೆಗಳಂತೂ ಅದು ಎಲ್ಲ ಕೆಲಸಗಳು ಜಾಸ್ತಿ. ಇವತ್ತು ಫುಲ್ ಕೆಲಸ ಎಲ್ಲ ಮಾಡಿಬಿಟ್ಟು ಮಲಗಿಬಿಟ್ಟಿದೆ ನಾನಂತೂ. ಬಟ್ಟೆ ಎತ್ಕೊಬಿಡ್ತೀರಿ ಮೊದಲಿಗೆ? ಓಕೆ, ಬಟ್ಟೆ ಎಲ್ಲ ಎತ್ಕೊಟ್ಟೆ. ನೋಡಿದ್ರಲ್ಲ ಅತ್ತೆ ಏನಂತ ಹೇಳಿದ್ರು, ಅನ್ನೋರು ಅಂದ್ಕೊಳ್ಳಿ ನೀನು ತಲೆ ಕೆಡಿಸ್ಕೋಬೇಡ, ವಿಡಿಯೋ ಮಾಡು ಅಂತ. ಅವ್ರಿಗೆಲ್ಲ ಮುಜುಗರ ಅನ್ನೋದು ಇದ್ದೇ ಇರುತ್ತಲ್ವಾ, ಏನೋ ವಯಸ್ಸಾದವರು ವೀಡಿಯೋ ಎಲ್ಲ ಮಾಡ್ತೀವಿ ಅಂತಂದರೆ ಅವ್ರಿಗೇನೋ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಯಾಕೋ ಇದು ಬರ್ತಾನೆ ಇಲ್ಲ ಮೇಲಕ್ಕೆ, ತುಂಬ ಭಾರ ಇದೆ. ನೋಡಿ, ಮತ್ತೆ ಬಟ್ಟೆ ಎತ್ಕೊಂಡು ಎಲ್ಲ ಅಲ್ಲಿಗೆ ಹಾಕ್ಬೋದು. ಈ ಥರ ಕೊಟ್ಟಿದ್ದಾರೆ ನೋಡಿ, ತುಂಬ ಈಸಿ. ಮಮ್ಮನ ತೋರ್ಬೇಕಾ? ನಾನು ಮಮ್ಮನ ತೋರಲ್ಲಪ್ಪ. ರೆಡಿ ಆಯ್ತವ್ರೆ ಅಂತ ಹೇಳ್ನಾ? ಓಕೆ ಹೇಳ್ತೀನಿ. ಏನನ್ಲಿ? ಸಿಟಿಗೆ ಹೋಗ್ತಾ ಇದಾರೆ ಅನ್ಲ? ಸಿಟಿಗೆ ಹೋಗ್ತಿದ್ದೀವ? ಮಮ್ಮನ ಮಮ್ಮ ಹೋಗ್ಬೇಕಾ? ಆ ಬಜ್ಜಿಮ್ಮ. ಓಕೆ. ಹ್ಞೂ, ಇಲ್ಲ ಇಲ್ಲ ಮಮ್ಮ ಎಲ್ಲ ಹೋಗಲ್ಲ, ಬಿಟ್ಬಿಟ್ಟು. ನೋಡಿ ಬಟ್ಟೆಗಳ ರಾಶಿ ಎಷ್ಟಿದೆ ಅಂತೇಳಿ, ಇದೆಲ್ಲ ಬೆಳಗ್ಗೆನೆ ತೊಳೆದಿರುವಂಥ ಬಟ್ಟೆಗಳು. ಬುಜ್ಜಿಮ್ಮ ಪ್ಲೀಸ್, ಬಿಳಿ ಕೆಳಗಡೆ. ಇವಾಗ ಎಷ್ಟು 3 ಡೇಸ್ ಅಂದರೆ ಶಿವಾಜಿನಗರ್ ಮೊನ್ನೆ ಬಟ್ಟೆ ಮೊನ್ನೆಯಿಂದ ಇವತ್ತಿಗೆ ಇಷ್ಟು ಲಾಟ್ ಆಗಿದೆ. ಇವಾಗ ಮತ್ತೆ ಎಲ್ಲ ಸ್ನಾನ ಮಾಡಿದ್ರೆ ಇನ್ನೊಂದಷ್ಟು ಲಾಟ್ ಆಗಿದೆ. ಏನೋ ಅನ್ನೋಂಗಿಲ್ಲ, ಇಷ್ಟು ಬಟ್ಟೆಗಳಾಗಿದೆ ಎಲ್ಲ ಬೆಳಗ್ಗೆಯಿಂದ, ಇಷ್ಟು ಬಟ್ಟೆ ಎಲ್ಲ ಒಗ್ದಾಯ್ತು. ಮತ್ತು ಇದು ನೋಡಿ, ಇವಾಗ ಜೋಳದ ಹಸಿಟ್ಟೆಲ್ಲ ಮಾಡಿಸ್ತರಿಸ್ತೆ. ಅಂದರೆ ಉತ್ತರ ಕರ್ನಾಟಕ ಸೈಡ್ ಸಿಗುತ್ತಲ್ಲ ಜೋಳ, ಸೇಮ್ ಅದೇ ಜೋಳ ಇಲ್ಲೂ ಕೂಡ ನಮ್ಮ ಮೈಸೂರಲ್ಲಿ ಕೂಡ ಸಿಗುತ್ತೆ. ನಾನು ಅವಾಗ ಅವಾಗ ಒಂದೊಂದು ಸರಿ ಆ ಶೈಲಿಯಲ್ಲಿ ಅಡುಗೆ ಕೂಡ ಮಾಡೋಣ, ಒಂದೇ ಥರ ತಿಂತೀವಿ ಅಲ್ವಾ ನಾವು, ಮುದ್ದೆ ಅನ್ನ ಇದೆಲ್ಲ ತಿಂತಾಯಿರ್ತೀವಿ. ಒಂದೊಂದು ದಿನ ರೊಟ್ಟಿ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಳ ತರಿಸಿದ್ದೀನಿ. ಯಾಕೆ ಬರೀ ಕಡಿಮೆನೇ ತರಿಸಿ ಮಾಡಿದ್ದೀನಿ, ಬರೀ 2 ಕೆಜಿ ಜೋಳ ತಂದು ಪೌಡ್ರ್ ಮಾಡಿಸ್ಕೊಂಡಿರೋದು. ಆಮೇಲೆ ನಾವು ಚೆನ್ನಾಗೆಲ್ಲ ರೊಟ್ಟಿ ಮಾಡೋದು ಕಲ್ತ್ಕೊಂಡ್ಮೇಲೆ ಜಾಸ್ತಿ ತಂದು ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾರದಲ್ಲಿ 1-2 ಸರಿ ರೊಟ್ಟಿನೂ ಮಾಡ್ಕೊಂಡು ತಿನ್ನೋಣ ಮನೇಲಿ ಅಂತ ತರಿಸಿ ಇದನ್ನ ರೆಡಿ ಮಾಡಿದ್ದೀನಿ. ಇವಾಗ ಜರಡಿ ಹಿಡಿದು ಇಡಬೇಕು, ಆರಬೇಕು. ಅಂದರೆ ಯಾವಾಗಲೂ ಪೌಡ್ರ್ ಮಾಡಿಸ್ಕೊಂಡು ಬಂದ ತಕ್ಷಣ ಕಟ್ಟಿಡಬೇಡಿ, ಇದೆಲ್ಲ ಗಾಳಿಗೆ ಆರಬೇಕು ಸ್ವಲ್ಪ. ಮತ್ತು ರಾಗಿ ಕೂಡ ಪೌಡ್ರ್ ಮಾಡಿಸಿದ್ದೀನಿ. ಇದು ರಾಗಿ ಹಿಟ್ಟು ನೋಡಿ, ಮುದ್ದೆಗೋಸ್ಕರ ಇದು ರಾಗಿ ಹಿಟ್ಟು, ಅದನ್ನು ಕೂಡ ಪೌಡ್ರ್ ಮಾಡಿಸ್ಕೊಬಂದು ಈ ಥರ ಇಟ್ಟಿದ್ದೀವಿ. ಏಯ್ ಬುಜ್ಜಿಮ್ಮ ಸುಮ್ಮನಿರು. ಹಾಂ, ಅದು ಜೋಳದ ಹಿಟ್ಟು, ಇದೆಲ್ಲ ಆರಬೇಕು. ಆಮೇಲೆ ಜರಡಿ ಹಿಡಿದು ಇಟ್ಕೊಳ್ಳೋಣ. ಮತ್ತು ನಾನ್ ವೆಜ್ ಊಟ ಎಲ್ಲ ಮುಗೀತು, ಇವಾಗ ಸೊಪ್ಪಿನ ಸಾಂಬಾರು ಊಟ ತಿನ್ನಬೇಕು ಅಂತ ಆಸೆಗೆ ಸೊಪ್ಪೆಲ್ಲ ತರಿಸಿದ್ದೀನಿ ನಾನು. ನೋಡಿ ಉಪ್ಪು ಸಾಂಬಾರು ಸೊಪ್ಪೆಲ್ಲ ಇವಾಗ ಪಲ್ಯ ಮಾಡಿ ಉಪ್ಪು ಸಾಂಬಾರೆಲ್ಲ ಮಾಡಿ ಮುದ್ದೆ ಬೇಕಂತ ಅತ್ತೆಗೆ, ಹಾಗಾಗಿ ಸೊಪ್ಪು ತರಿಸಿದ್ದೀನಿ. ಸೊಪ್ಪೆಲ್ಲ ಸೋಸ್ಕೊಬಿಡೋಣ. ಬುಜ್ಜಿಮ್ಮ ಹೇಳ್ಮೇಲೆ ಪುಟ ಆನ್ಕಲ್ ಮಳೆನಂತ ಯಾರು ಹೇಳಿದ್ದು? ಓ, ಅಷ್ಟೊಂದು ಮಳೆ ಹೋಯ್ತಂತ? ವಿಡಿಯೋ ಮಾಡಕ್ಕೆ ಕಳಿಸ್ಕೊಂಡ್ಬೇಕಿತ್ತು. ಓ, ಅಷ್ಟೊಂದು ಮಳೆ ಹೋಯ್ತಾ ಇಲ್ಲೂ ನೋಡಿ ಗುಡುಕ್ತಾ ಇದೆಯಲ್ಲ. ಹೌದಾ? ಹ್ಞೂ, ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಇದು ಮುಂಗಾರು. ಹ್ಞೂ, ಇನ್ನೇನು ಪುಟ ಇದು ಎಷ್ಟೊಂದು ತಿಂಗಳು? ಅಯ್ಯೋ, ಮಾರ್ಚಲ್ಲಿ ಉಯ್ಯುತ್ತೆ ಬಾವ ಮಳೆ ಕುಯ್ಯಲ್ಲ. ಕೂತ್ಕೊ. ಸೊಪ್ಪು ಕುಯ್ತಾ ಇದ್ದೀನಿ, ಬುಜ್ಜಿ ನೋಡಿ ಏನು ಕುಯ್ತಾ ಇದ್ದಾನೆ ಅಂತ. ಸೌತೆಕಾಯಿ ತಗೊಂಡು ಬಂದು ಕಟ್ ಮಾಡ್ತಿದ್ದೀನಿ, ಅದು ಸ್ಪೋರ್ಕಿಂದ ಪುಟ. ವೇಸ್ಟ್ ಮಾಡಬೇಡ, ತಿನ್ನೋಣ ಕೊಡು ನೀಟಾಗಿ ಎಲ್ಲ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ನೋಣ ಸೌತೆಕಾಯಿನ. ಖಾರ ಆಗುತ್ತಂತೆ, ಹಂಗೆ ತಿನ್ನೋಣ ಪುಟ ಹಂಗಂತ ಹೇಳ್ತಾನೆ. ಇಲ್ಲಿ ಅಮ್ಮಂದು ಕಮೆಂಟ್ ಮಾಡಿ, ಮಮ್ಮನಿಗೂ ಕಮೆಂಟ್ ಮಾಡಿ, ಪಪ್ಪನಿಗೂ ಮಾಡಿ, ಡ್ಯಾಡಿ ತದ್ರಿಗೂ ಮಾಡಿ ಅಂತ ಹೇಳ್ತಾ ಇದ್ದಾನೆ. ನೋಡು ಅದಕ್ಕೆಲ್ಲ ಯಾರ್ಯಾರು ಏನು ಕಮೆಂಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಓ ನೋಡಿ, ಬುಜ್ಜಿ ಬೇಬಿ ಹೇಳಿದ ತಕ್ಷಣ ಸೌತಕೆ ಹೊರಕ್ಕೆ ಬಂದ್ಬಿಟ್ಟ. ಆಹಾ ಆಹಾ ಮಗನೇ, ದೇವ್ರಿ ಮೇಲೆ ಒಂದು ಸ್ವಲ್ಪ ಹಾಕ್ಬಿಡು. ದೇವ್ರಿ ಮೇಲೆ ಎಲ್ಲ ಕುಯ್ಕೊ ಬರ್ಕಣೆ. ಅದೇನೋ ಜಾವನ್ ಸೊಪ್ಪು ಅಂದೆ, ಆ ಸೊಪ್ಪು ಅಂದೆ, ಈ ಸೊಪ್ಪು ಅಂತ ಅಂದ್ರೆ ಅದೇನೋ ಇಟ್ಟು ಕುದಿ ಸೊಪ್ಪು ಹಾಕು, ಮತ್ತೆ ಇನ್ನೂ ಹಾಕು, ಮತ್ತೆ ಅದು ಯಾವ್ದು ಹೇಳ್ತಿರ್ಕೊಣಪ್ಪ ಸೊಪ್ಪನ. ಖಾರ ಸೊಪ್ಪು, ಆ ಖಾರ ಸೊಪ್ಪು, ಜಾಕ್ರ ಸೊಪ್ಪು,
ಅದೆಲ್ಲ ಕುಯ್ಕೊಬತ್ತಿದ್ದ ಅಜ್ಜಿ. ಅಯ್ಯೋ ನಿಮ್ಮ ಅಜ್ಜಿಗೆ ಇಲ್ಲಿ ಸೀಗ ಸೊಪ್ಪು ಮುಟ್ಟಿದ್ದಿಲ್ಲ. ಮೊಸರು ಸೊಪ್ಪ ಕುಯ್ಕೊಂಡ್ಬಿಡೋದ್ರೆಲ್ಲ ಮುಳ್ಳೆ ಇರೋದು. ನಾನೇನ್ ಮಾಡೋದು ಅತ್ತೆ, ಎಂತೆಂತದೋ ಹೊಲದಲ್ಲಿರೋ ಸೊಪ್ಪೆಲ್ಲ ಮುಳ್ಳು ಸೊಪ್ಪೆಲ್ಲ ತಂದಿದ್ದಾರೆ. ಹೆಸರುಕಾಳಲ್ಲ ಹುಳಿ ಕುಳಿ ಕಾಳು ತೊಗರಿ ಕಾಳು ಒಂದೆರಡಿದ್ದು ಒಂದೆರಡ ಅಷ್ಟೇ ಹೆಸರುಕಾಳು ಚೆನ್ನಾಗಿರುತ್ತೆ. ಯಾಕೆ ಹಂಗೇನೆ ಹಸಿ ಕಾಣಿಸ್ಬೋದ ಇಲ್ಲೇ ಇಲ್ಲ ಹುಳಿ ಕಾಳು ನಾ ಮಾಡ್ಕೊಡ್ತೀವಿ ನೋಡಿ ತಿಂದು. ಇವ ಹಂಗೇನಿಲ್ಲ ಇದು ಬಿಡಲ್ಲ ಇದ್ರ ನೀರಲ್ವಾ ಈ ಸಾರ ಅನ್ಕ ಎಲ್ಪ ಇದು ನೀರು ಹೇಳ್ದ ಬಟನ್ ಹಂಗಾಗಿ ಲೇ ತರ್ಲ ನನ್ ಮಗಳೇ, ಮೊದ್ಲು ಅವ್ವ ಅಪ್ಪ ಅತ್ತೆ ಮಾವ ಎಲ್ಲ ದಾರ ಊದ್ ನಂತರ ಆಮೇಲೆ ತಾಳಿ ಕಟ್ತಾರೆ, ಆಮೇಲೆ ಮತ್ತೆ ದಾರ ಹೋಯ್ತಾರೆ. ಹೌದೌದು. ಅಯ್ಯೋ ವಾ, ಏನು ಏನು ಏನು, ಓ ಇಲ್ಲ ಇಲ್ಲ, ಐ ಲವ್ ಯು. ಇದೆಲ್ಲ ವಾಯ್ಸ್ ನೀವು ಊಟ ಮಾಡ್ಬಿಟ್ಟು ಅದೇ ಮಾತ್ರ ತಗೊಳ್ಳಿ, ಅದನ್ನೇ ತಗೊಳ್ಳಿ ಅಂದ್ರ ಅವರೇ ಇರ್ಲಿಲ್ವಂತೆ.
ನಮ್ಮ ರಂಜಿಗೆ ನಗೆ ಬತ್ತದ. ಮನಸ್ಸಿಗೆ ಭಾರ ಅನ್ಸುತ್ತೆ.